ದಿತಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೋಮ್ ಮೇಡ್ ಹನಿ ಕೇಕ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಸ್ಮೂತಾಗಿ ಸ್ಪಾಂಜಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಬನ್ನಿ. ಕೇಕ್ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವಿದನ್ನು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಓವನ್ ಎಲ್ಲ ಯಾವ ಥರ ಪ್ರೀ ಹೀಟ್ ಮಾಡ್ಕೊಳ್ತೀವೋ ಆ ಥರ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಬೇಸ್ನ ಇಡ್ತಾ ಇದ್ದೀನಿ. ನೋಡಿ, ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 5 ರಿಂದ 6 ನಿಮಿಷ ನಮ್ಮ ಕೇಕ್ ಬ್ಯಾಟರ್ ರೆಡಿಯಾಗೋ ತನಕ ನಾವಿದನ್ನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಬಿಡೋಣ. ನೋಡಿ, ಕೇಕ್ ಮಾಡಲಿಕ್ಕೆ ಮಾತ್ರ ಮೆಜರ್ಮೆಂಟು ಕರೆಕ್ಟಾಗಿರಬೇಕು. ನೀವು ಈ ಥರ ಮೆಜರ್ಮೆಂಟ್ ಕಪ್ ಇಲ್ಲ ಅಂತಂದರೆ ಒಂದು ಕಪ್ಪಲ್ಲೋ ಇಲ್ಲ ಬೌಲಲ್ಲೋ ಯಾವುದ್ರಲ್ಲಾರೋ ಆಗಲಿ ಕರೆಕ್ಟ್ ಮೆಜರ್ಮೆಂಟು ತೊಗೊಳ್ಳಿ. ಹಾಗಾದರೆ ನಮ್ಮ ಕೇಕು ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗೋದಿಲ್ಲ ಇಲ್ಲ ಸರಿಯಾಗಿ ಬೇಯ್ದಲ್ಲೇ ಇರ್ಬೋದು, ಏನೂ ಆಗೋದಿಲ್ಲ. ಆದರೆ ಕರೆಕ್ಟಾಗಿ ಮೆಜರ್ ಬೇಕು ಅಷ್ಟೇ. ನೋಡಿ, ನಾನಿಲ್ಲ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ, 1/2 ಕಪ್ಪಷ್ಟು ಮೊಸರು ಕೂಡ ತೊಗೊಂಡಿದ್ದೀನಿ. ನಂತರ 1/2 ಕಪ್ಪಷ್ಟು ನಾನಿಲ್ಲಿ ಎಣ್ಣೆ, ಯಾವುದು ನೀವು ಅಡುಗೆಗೆಲ್ಲ ಬಳಸ್ತೀರ ನೋಡಿ ಆ ಎಣ್ಣೆ ತೊಗೊಳ್ಬೋದು. ನಂತರ ಇಲ್ಲಿ ನಾನು ಅಡುಗೆ ಸೋಡಾನ ತೊಗೊಂಡಿದ್ದೀನಿ, 1/4 ಟೀಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ, 4 ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಎಗ್ಲೆಸ್ ಮಾಡಬೇಕು, ನಾವು ಮೊಟ್ಟೆ ತಿನ್ನೋದಿಲ್ಲ ಅಂದರೆ 1/2 ಕಪ್ಪಷ್ಟು ನೀವು ಮೊಸರನ್ನ ತೊಗೊಳ್ಬೇಕು. ನಂತರ ಇದು ನೀವು ಮೊಟ್ಟೆನ ಸ್ಕಿಪ್ ಮಾಡ್ಬೋದು. ನಂತರ 1/4 ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಕೇಕಿಗೆ ಅಷ್ಟು ಅನುಗುಣವಾಗಿ ನೀವು ತೊಗೊಳ್ಬೋದು. ನಂತರ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಅಡುಗೆ ಸೋಡಾನೇ ಜಾಸ್ತಿ ಹಾಕ್ಕೊಳ್ಬೋದು, 1 ಟೇಬಲ್ ಸ್ಪೂನ್. ಅಡುಗೆ ಸೋಡಾನು ಕೂಡ ಇಲ್ಲ ಅಂತಂದರೆ ಈನ ಕೂಡ ಹಾಕ್ಕೊಳ್ಬೋದು, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಮಾಡ್ಕೊಳ್ಳೋಣ. ಪೈನಾಪಲ್ ಎಸೆನ್ಸ್ನ ತೊಗೊಂಡಿದ್ದೀನಿ, ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೂ ಅದನ್ನು ಕೂಡ ತೊಗೊಳ್ಬೋದು. ನೋಡಿ, ನಾನಿಲ್ಲಿ 1 ಬೌಲ್ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ, ನಂತರ ಮೊಸರು, ನಂತರ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ, ಪೌಡರ್ ಶುಗರ್. ನಾನು ಸಕ್ಕರೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದೇ ಪೌಡರ್ ಶುಗರ್. ಈಗ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ. ಈಗ ನೋಡಿ, 1-2 ನಿಮಿಷ ಚೆನ್ನಾಗಿ ಈ ಥರ ನಾವು ಬೀಟ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ವಿಪಿಂಗ್ ಮಿಷಿನ್ ಇದ್ದರೂ ಅದರಲ್ಲೂ ಕೂಡ ಬೀಟ್ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ 1/3 ರಿಂದ 4 ನಿಮಿಷದ ತನಕ ನೀವು ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ, 5 ನಿಮಿಷದ ತನಕ ನಾನು ಬೀಟ್ ಮಾಡ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ನಂತರ 1 ಟೇಬಲ್ ಸ್ಪೂನಷ್ಟು ಪೈನಾಪಲ್ ಎಸೆನ್ಸ್ ಹಾಕ್ತಾರೆ. ಇನ್ನೊಂದ್ಸಲ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಇದು ಇಷ್ಟಾದರೆ ಸಾಕು. ನಾವು ಹಿಟ್ಟನ್ನೆಲ್ಲ ಜರಡಿ ಹಿಡ್ಕೊಬಿಡೋಣ. ಈ ಥರ ಜರಡಿ ಹಿಡಿದ್ರೇ ಕೂಡ ತುಂಬ ಚೆನ್ನಾಗಿ ಸ್ಮೂತಾಗಿ ಆಗೋದು, ಇಲ್ಲಾಂದರೆ ಗಂಟು ಗಂಟು ಥರ ಆಗಿಬಿಡುತ್ತೆ. ನೀವು ಮೊದಲನೇದಾಗಿ ಜರಡಿ ಹಿಡ್ಕೊಂಡ್ರೂ ಆಗುತ್ತೆ, ಈ ಥರ ಜರಡಿ ಹಿಡ್ಕೊಂಡ್ರೂ ಕೂಡ ಆಗುತ್ತೆ. ಮೈದಾ ಹಾಕ್ತಾಯಿದ್ದೀನಿ. ನೀವು ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟು ಕೂಡ ಬಳಸ್ಬೋದು, ನಂತರ ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಬಳಸ್ಬೋದು, ನಿಮ್ಮ ಚಾಯ್ಸ್. ನಂತರ ಉಪ್ಪು, ಅಡುಗೆ ಸೋಡಾ, ನಂತರ 1 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಪೌಡರ್. ಇವಾಗ ಎಲ್ಲ ನಾವು ಜಡಿ ಹಿಡ್ಕೊಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊ, ಯಾವುದೇ ಲಂಪ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಯಾವುದೇ ಲಂಪ್ಸ್ ಇಲ್ದಂಗೆ, ಇಷ್ಟಾದರೆ ಸಾಕು. ನೋಡಿ, ನಾನೊಂದು ಕೇಕ್ ಟಿನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಕೇಕ್ ಟಿನ್ ಇಲ್ಲ ಅಂದರೆ ನೀವು ಅಲ್ಯೂಮಿನಿಯಂ ಪಾತ್ರೆ ಕೂಡ ಯೂಸ್ ಮಾಡ್ಕೊಳ್ಬೋದು, ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ನೀವು ಗೋಧಿ ಹಿಟ್ಟರ ಮಾಡ್ತೀರೋ ಕೇಕು, ಅದನ್ನಾದ್ರೂ ಸ್ವಲ್ಪ ಹಿಟ್ಟನ್ನ ಹಾಕಿ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ, ಇಲ್ಲ ಮೈದಾ ಹಿಟ್ಟನ್ನ ಹಾಕಿ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಗ್ರೀಸ್ ಮಾಡ್ಕೊಳ್ಬೇಕು, ಎಲ್ಲ ಸುತ್ತನೂ ಸ್ವಲ್ಪ ಹಸಿ ಇಟ್ಟು ಅಂಟ್ಕೊಂಡಿರಬೇಕು. ನಂತರ ಎಕ್ಸ್ಟ್ರಾ ಇರೋದನ್ನು ತೆಗೆದ್ಬಿಡಿ, ಅದೇ ಗ್ರೀಸ್ ಆಗುತ್ತೆ, ಆವಾಗ ಬಟರ್ ಪೇಪರ್ ಅವಶ್ಯಕತೆ ಕೂಡ ಇರೋದಿಲ್ಲ. ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ಳಿ. ಇವಾಗ ನಾನು ಕೇಕ್ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೇಕ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದ್ಸಲ ಈ ಥರ ಟ್ಯಾಪ್ ಮಾಡೋಣ. ನೋಡಿ, ನಾನು ಲಿಡ್ನ ತೆಗೆದಿದ್ದೀನಿ. ಇವಾಗ ಕೇಕ್ ಬ್ಯಾಟರ್ನ ಇದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಕೇಕ್ ಬ್ಯಾಟರ್ನ ಇದರೊಳಗೆ ಹಾಕಿದ್ದೀನಿ. ಇವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಬಿಡೋಣ. ನೋಡಿ, ಲಿಡ್ನು ಕೂಡ ಕ್ಲೋಸ್ ಮಾಡಿದ್ದೀನಿ. ನೋಡಿ, ನಾವು ಕೇಕನ್ನು 1-35 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ಬೇಕ್ ಮಾಡಬೇಕು. ನೋಡಿ, ನೋಡಿ, ಕರೆಕ್ಟಾಗಿ 30 ನಿಮಿಷ ಆಗಿದೆ. ಇವಾಗ ನೋಡಿ, ಒಂದು ಸ್ವಲ್ಪನೂ ಅಂಟಿಲ್ಲ, ಕರೆಕ್ಟಾಗಿ ಆಗಿದೆ. ಇದು ಸ್ವಲ್ಪ
ತಣ್ಣಗಾಗಲಿ. ನಂತರ ನಾವು ಹನಿ ಕೇಕಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಇಷ್ಟೇ ಹಾಕ್ಕೊಳ್ಬೇಕು ಅಷ್ಟೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ನಂತರ ಅದರಲ್ಲೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಚೆನ್ನಾಗಿ ಕರಗಿ ಸಿರಪ್ ಆಗೋ ತನಕ ನಾವು ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಒಂದು ಎರಡು ನಿಮಿಷ ಈ ಥರ ಕುದಿಸ್ಕೊಳ್ಳೋಣ, ಸಾಕು. ನೋಡಿ, ಒಂದು ಎರಡು ನಿಮಿಷ ಆದಮೇಲೆ ನೀರೆಲ್ಲ ಕಡಿಮೆ ಆಗಿ ಶುಗರ್ ಸಿರಪ್ ಕೂಡ ರೆಡಿಯಾಗುತ್ತೆ. ಇವಾಗ ನಾನು ಒಂದು 3 ಟೇಬಲ್ಸ್ಪೂನಷ್ಟು ಜೇನುತುಪ್ಪ ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡೋಣ. ಇಷ್ಟ ಆದರೆ ಸಾಕು. ನೋಡಿ, ಇದು ತಣ್ಣಗಾದಮೇಲೆ ಇದ್ರ ಮೇಗ್ಲರ ನೊರೆಯೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಈ ಥರ ನಮಗೆ ಲಿಕ್ವಿಡ್ ಫಾರ್ಮಲ್ಲಿ ಸಿಗುತ್ತೆ. ಇದು ಸ್ವಲ್ಪ 1 ನಿಮಿಷನಷ್ಟು ತಣ್ಣಗಾಗಲಿ. ನೋಡಿ, ಇದು ತಣ್ಣಗಾಗಿದೆ ಕೂಡ. ಈಗ ಒಂದು ಬೌಲಿಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ. ನೋಡಿ, ಶುಗರ್ ಸಿರಪ್ನ ಮಾಡ್ಕೊಂಡಿದ್ವಲ್ಲ ಪ್ಯಾನ್, ಅದನ್ನೇ ಕೂಡ ಇಟ್ಟಿದ್ದೀನಿ. ಒಂದು 3 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಜಾಮ್ನ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಜಾಮ್ ಎಲ್ಲ ಮೆಲ್ಟ್ ಆಗೋ ತನಕ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ, ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ 1 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಹನಿ ಹಾಕ್ತಾ ಇದ್ದೀನಿ. ನೋಡಿ, 1 ಟೇಬಲ್ಸ್ಪೂನ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮ್ನ ಆಫ್ ಮಾಡಿಬಿಡೋಣ. ಇಷ್ಟಾದರೆ ಸಾಕು, ಇದು ನಂತರ ಗಟ್ಟಿ ಆಗುತ್ತೆ. ನೋಡಿ, ಕೇಕು ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದನ್ನು ತಕ್ಕೊಬಿಡೋಣ. ನೋಡಿ, ಇವಾಗ ಇದನ್ನು ಬಟರ್ ಪೇಪರ್ನ. ನೋಡಿ, ಕೇಕು ರೆಡಿಯಾಗಿದೆ. ನೋಡಿ, ಸ್ವಲ್ಪ ಬಿಸಿ ಕೂಡ ಇರಬೇಕು, ಯಾಕಂದರೆ ಶುಗರ್ ಸಿರಪ್ ಹಾಕ್ತೀವಲ್ಲ ಅದು ಹೀರ್ಕೊಳ್ಬೇಕು. ಇವಾಗ ಸ್ವಲ್ಪ ಕಟ್ ಮಾಡ್ಕೊಬಿಡೋಣ. ನೋಡಿ, ಇವಾಗ ಟೂತ್ಪಿಕ್ಕಲ್ಲಿ ಅಥವಾ ನಿಮ್ಮ ಹತ್ರ ಫೋರ್ಕ್ ಇದ್ದರೆ ಫೋರ್ಕಲ್ಲಿ ಯಾವುದ್ರಲ್ಲಾದಾಗಲಿ ನೀಟಾಗಿ ಈ ಥರ ಚುಚ್ಕೊಬಿಡಿ, ಯಾಕಂದರೆ ನಾವು ಶುಗರ್ ಸಿರಪ್ ಹಾಕ್ತೀವಲ್ಲ ಅದೆಲ್ಲ ಇಳ್ಕೊಬೇಕಲ್ಲ ಅದಕ್ಕೆ. ನೋಡಿ, ನಂತರ ನಾನು ಶುಗರ್ ಹನಿ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕೂಡ ಸ್ವಲ್ಪ ಬಿಸಿ ಇರಬೇಕು ಹಾಕಬೇಕಾದ್ರೆ, ಇಲ್ಲಾಂದರೆ ಇದು ಹೀರ್ಕೊಳ್ಳೋದಿಲ್ಲ. ನೋಡಿ, ಶುಗರ್ ಸಿರಪ್ನೆಲ್ಲ ಹಾಕ್ಕೊಂಡು ಆಗಿದೆ. ನೋಡಿ, ಎಲ್ಲ ಕೂಡ ಚೆನ್ನಾಗಿ ಹೀರ್ಕೊಂಡಿದೆ ಕೂಡ. ನೋಡಿ, ಅದಾದ ನಂತರ ನೋಡಿ, ಜಾಮ್ ಸಿರಪ್ ಇದೆಯಲ್ಲ ನೋಡಿ, ಎಷ್ಟು ತೆಳ್ಳಗಿತ್ತು ನೋಡಿ, ಎಷ್ಟು ಗಟ್ಟಿಯಾಗಿದೆ ಅಂತ. ಇವಾಗ ಇದ್ರ ಮೇಲೆ ಹಾಕೋಣ. ನೋಡಿ, ಎಲ್ಲ ಜಾಮ್ನು ಹಾಕ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ನಂತರ ನಾನಿಲ್ಲಿ ಡೆಸಿಗ್ನೇಟೆಡ್ ಕೊಕೊನೆಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಡೆಸಿಗ್ನೇಟೆಡ್ ಕೊಕೊನೆಟ್ ಇಲ್ಲ ಅಂತ ಅಂದರೆ, ಕೊಬ್ಬರಿ ತುರಿ ಇರುತ್ತಲ್ಲ ಅದ್ರ ಮೇಲೆ ಕಪ್ಪು ಭಾಗ ಇರುತ್ತೆ ನೋಡಿ, ಅದನ್ನೆಲ್ಲ ಎರಿದ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸಿಲಿ ಸಣ್ಣದ ಪುಡಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಅದೇ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇದು ಆಗಿದೆ. ಇವಾಗ ಇದಕ್ಕೆ ಹಾಕೊಬಿಡೋಣ. ನೋಡಿ, ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಸೂಪರ್ ಆಗಿದೆ ಹನಿ ಕೇಕ್ ರೆಡಿ ಆಗಿದೆ. ನೋಡಿ, ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.